ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂತಹ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಬನ್ನಿ ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂತಹ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂತಹ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2023 ಜುಲೈ ತಿಂಗಳ 15 ತಾರೀಕು ಸ್ಥಿರವಾಸರ, ಅಂದರೆ ಶನಿವಾರ. ಈ ಶನಿವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶೋಭಕೃತು ನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಆಷಾಢ ಮಾಸ, ಕೃಷ್ಣ ಪಕ್ಷದ ತ್ರಯೋದಶಿಯ ತಿಥಿ ಈ ದಿನ ಇದೆ. ಈ ದಿನದ ನಕ್ಷತ್ರ ಮೃಗಶಿರ ನಕ್ಷತ್ರ. ಈ ದಿನದ ಕರಣ ಪೂರ್ವಕರ್ಣ ಗರಜ. ಇದು ಈ ದಿನ ಬೆಳಿಗ್ಗೆ 7:53 ಇರಲಿದೆ. ನಂತರ ಉತ್ತರ ಕರ್ಣ ವಣಿಜ ಆರಂಭ ಆಗತ್ತೆ. ಈ ದಿನದ ಯೋಗ ವೃದ್ಧಿಯೋಗ. ದಿಕ್ಶೂಲೆ ಪೂರ್ವ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ಮಿಥುನ, ಚಂದ್ರ ಇರುವಂಥ ರಾಶಿ ವೃಷಭ. ಹಾಗೆ ಈ ದಿನ ರಾಹುಕಾಲ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 9:16 ಬೆಳಿಗ್ಗೆ 10:52. ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 6:05 ಬೆಳಿಗ್ಗೆ 7:40. ಹಾಗೆ ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 2:04 ಮಧ್ಯಾಹ್ನ 3:40 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 7:16 ಬೆಳಿಗ್ಗೆ 8:34 ದುಷ್ಟ ಮುಹೂರ್ತದ ಸಮಯ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:59 ಮಧ್ಯಾಹ್ನ 12:54 ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ. ಇನ್ನು ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 2:52 ಅಪರಾಹ್ನ 4:36 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯದ ಸಮಯ ಪ್ರಾತಃಕಾಲ 5:59, ಸೂರ್ಯಾಸ್ತ ಸಂಜೆ 6:49. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಧನಸ್ಸು ಮತ್ತು ಮೀನ. ಈ 6 ರಾಶಿಯವರಿಗೆ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿವರಗಳನ್ನು ನೋಡೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶನಿ. ಶನಿ ಅಂತ ಹೇಳಿದ್ರೆ ಸ್ಥಿರವಾಗಿರುವಂಥವನು, ಆದ್ದರಿಂದಲೇ ಈ ಶನಿವಾರವನ್ನು ಸ್ಥಿರವಾಸರ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ಕರ್ಮಕ್ಕೆ ಶ್ರಮಕ್ಕೆ ಕಾರಕನಾಗಿರುವಂತಹ ಶನಿ ಈ ಜೀವನದಲ್ಲಿ ನಮ್ಮ ಜೀವಿತದ ಕೊನೆಯವರೆಗೂ ಕೂಡ ನಮ್ಮ ಜೊತೆಯಲ್ಲಿಯೇ ಇದ್ದು ನಮಗೆ ತುಂಬ ಅನುಕೂಲವನ್ನು ಕಲ್ಪಿಸುವಂಥ ವಿದ್ಯೆಗಳನ್ನು ಕಲೀಲಿಕ್ಕೆ ತುಂಬ ಪ್ರಶಸ್ತವಾಗಿರುವಂಥ ದಿನ. ಅದರಲ್ಲೂ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡುವಂಥವ್ರಿಗೆ ಬಹಳ ಅನುಕೂಲಕರವಾಗಿರುತ್ತೆ. ಇನ್ನು ಕೆಲವರು ತಂತ್ರವಿದ್ಯೆಯನ್ನು ಕಲಿತಾರೆ. ಯಂತ್ರ, ಮಂತ್ರ, ತಂತ್ರ ಇತ್ಯಾದಿ ವಿದ್ಯೆಗಳನ್ನು ಕಲಿಯುವಂಥವ್ರಿಗೂ ಕೂಡ ಈ ಶನಿವಾರ ಬಹಳ ಅನುಕೂಲಕರವಾಗಿರುವಂಥದ್ದು, ಬಹಳ ವಿಶೇಷವಾಗಿರುತ್ತೆ. ಏಕೆಂದರೆ ಸ್ಥಿರವಾಗಿರುವಂತಹ ಕೆಲಸಗಳನ್ನು ಮಾಡಲಿಕ್ಕೆ ಶನಿವಾರ ತುಂಬ ಹೇಳಿ ಮಾಡಿಸಿದಂಥ ದಿನ. ಹಾಗೆ ಈ ದಿನ ಇರುವಂತಹ ಗುರುಹೋರ, ಇದು ಕೂಡ ಎಲ್ಲ ಕೆಲಸ ಕಾರ್ಯಗಳಿಗೆ ಅನುಕೂಲಕರವಾಗಿರುವಂಥದ್ದು. ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ ಈ ಗುರುಹೋರದಲ್ಲಿ ಉತ್ತಮವಾದಂಥ ಫಲಗಳನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂತಹ ಸಮಯ ಬೆಳಿಗ್ಗೆ 7:05 ಬೆಳಿಗ್ಗೆ 8:09. ಇನ್ನು ಮಧ್ಯಾಹ್ನ 2:33 ಮಧ್ಯಾಹ್ನ 3:37 ಹಾಗೆ ರಾತ್ರಿ 9:37 ರಾತ್ರಿ 10:33 ಗುರುಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂತಹ ಶನಿಹೋರ ಸ್ವಲ್ಪ ನಿಧಾನಗತಿಯಲ್ಲಿ ಕೆಲಸ ಕಾರ್ಯಗಳು ಆಗುತ್ತೆ. ಹಾಗಾಗಿಯೇ
ಈ ದಿನ ಇರುವಂತಹ ಶನಿ ಹೋರಾದ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 6:01 ಬೆಳಿಗ್ಗೆ 7:05 ಹಾಗೆ ಮಧ್ಯಾಹ್ನ 1:29 ಮಧ್ಯಾಹ್ನ 2:33 ಹಾಗೆ ರಾತ್ರಿ 8:41 ರಾತ್ರಿ 9:37 ಶನಿ ಹೋರ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಕುಜ ಹೋರ ಇರುವಂಥ ಸಮಯ ತುಂಬ ಅನುಕೂಲಕರವಾಗಿರುತ್ತೆ. ಅದರಲ್ಲೂ ಈ ಜುಡಿಷಿಯರಿ ಜಡ್ಜ್ಮೆಂಟ್ಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಾಗಲಿ ಅಥವಾ ಯಾವುದೇ ರೀತಿಯ ಸಾಹಸ ಕೃತ್ಯಗಳನ್ನು ಮಾಡುವಂತಹ ಇಲಾಖೆಗಳಲ್ಲಿ ಕೆಲಸ ಮಾಡುವಂಥವ್ರಿಗಾಗಲಿ, ಅಂದರೆ ಪೊಲೀಸ್, ಮಿಲಿಟರಿ, ಅಗ್ನಿಶಾಮಕ ದಳ, ಹೀಗೆ ಸಾಹಸದಿಂದ ಕಷ್ಟಪಟ್ಟು ಕೆಲಸ ಮಾಡುವಂಥವ್ರಿಗೆ ಈ ದಿನ ಇರುವಂತಹ ಕುಜ ಹೋರ ತುಂಬ ಫೇವರಬಲ್ ಆಗಿರುತ್ತೆ. ಹಾಗಾಗಿ ಈ ದಿನ ಕುಜ ಹೋರ ಇರುವಂತಹ ಸಮಯ ಬೆಳಿಗ್ಗೆ 8:09 ಬೆಳಿಗ್ಗೆ 9:13 ಇನ್ನು ಅಪರಾಹ್ನ 3:37 4:41 ಹಾಗೆ ರಾತ್ರಿ 10:33 ರಾತ್ರಿ 11:29 ಕುಜ ಹೋರ ಇರುವಂಥ ಸಮಯ. ಇದನ್ನು ಕೂಡ ಅನುಸರಣೆ ಮಾಡ್ಬೋದು. ಆದರೆ ಈ ದಿನ ಇರುವಂಥ ರವಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ರಾಜಕಾರಣಿಗಳು ಈ ದಿನ ಇರುವಂಥ ರವಿ ಹೋರಾದಲ್ಲಿ ಯಾವುದೇ ಕೆಲಸಗಳನ್ನು ಮಾಡಬೇಡಿ, ಕೆಲಸಗಳನ್ನು ಆರಂಭವೇ ಮಾಡಬೇಡಿ. ಆದಷ್ಟು ತಟಸ್ಥವಾಗಿರುವಂಥದ್ದು ಬಹಳ ಉತ್ತಮ. ಇನ್ನು ಸರ್ಕಾರಿ ಕಚೇರಿಗಳಲ್ಲಿ ಯಾವುದೇ ಕೆಲಸಗಳಾಗಬೇಕಿದ್ರೂ ಕೂಡ ಈ ದಿನ ಇರುವಂಥ ರವಿ ಹೋರಾದಲ್ಲಿ ಪ್ರಯತ್ನ ಮಾಡಬೇಡಿ, ಏಕೆಂದರೆ ಫಲ ನಿಮ್ಮ ಪರವಾಗಿ ಬರಲ್ಲ. ಹಾಗಾಗಿಯೇ ಈ ದಿನ ರವಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 9:13 ಬೆಳಿಗ್ಗೆ 10:17 ಇನ್ನು ಅಪರಾಹ್ನ 4:41 ಸಂಜೆ 5:45 ಹಾಗೆ ರಾತ್ರಿ 11:29 ರಾತ್ರಿ 12:25 ರವಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ, ಆಗ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ಎಲ್ಲ ಮಾಹಿತಿಗಳು ಇರುತ್ತೆ. ಅದರಲ್ಲಿ ನಿಮಗೆ ಬೇಕಾದಂತಹ ಕೆಲವು ಮಾಹಿತಿಗಳನ್ನು ನೀವು ಆಯ್ಕೆ ಮಾಡಿಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿದ್ರೆ, ಒಳ್ಳೆಯ ಹೊರದಲ್ಲಿ ಕೆಲವು ನಿರ್ದಿಷ್ಟ ಕೆಲಸಗಳನ್ನು ಆರಂಭ ಮಾಡಿದ್ರೆ ಉತ್ತಮವಾದಂತಹ ಫಲಿತಾಂಶ ಸಿಕ್ಕತ್ತೆ, ನಿಮ್ಮ ಶ್ರಮ ಸಾರ್ಥಕವಾಗುತ್ತೆ. ಹಾಗಾಗಿಯೇ ನಮ್ಮ ಹಿರಿಯರು ಋಷಿಮುನಿಗಳು ಅನುಸರಣೆ ಮಾಡ್ತಾ ಇದ್ದಂತಹ ಈ ಒಂದು ಪಂಚಾಂಗವನ್ನು ನಾವು ಕೂಡ ಅನುಸರಣೆ ಮಾಡೋಣ ಅಂತ ಹೇಳಿ ತಿಳಿಸ್ತಾ, ಈ ದಿನ ತ್ರಯೋದಶಿಯ ತಿಥಿ ಇರುವಂತಹ ದಿನ, ಬಹಳ ವಿಶೇಷವಾಗಿರುವಂತಹ ದಿನ. ಹಾಗಾಗಿ ತ್ರಯೋದಶಿಯ ತಿಥಿ ಯಾವ ದಿನ ಬರುತ್ತೋ ಅದನ್ನು ಪ್ರದೋಷ ಅಂತ ಹೇಳಿ ಕರೆಯುವಂಥದ್ದು. ಅದರಲ್ಲೂ ಶನಿವಾರದ ದಿನ ತ್ರಯೋದಶಿ ಇರೋದರಿಂದ ಇದನ್ನು ಶನಿ ಪ್ರದೋಷ ಅಂತ ಹೇಳಿ ಕರೀತಾರೆ. ಹಾಗಾಗಿ ಈ ಸಂಜೆಯ ಸಮಯದಲ್ಲಿ, ಅಂದರೆ ಸೂರ್ಯಾಸ್ತಕ್ಕಿಂತ 1 ಮೊದಲು, ಸೂರ್ಯಾಸ್ತದ ನಂತರದ 1 ಈ ಅವಧಿ ಏನಿದೆ ಇದನ್ನು ಪ್ರದೋಷ ಅಂತ ಹೇಳಿ ಕರೆಯುವಂಥದ್ದಿದೆ. ಹಾಗಾಗಿ ಈ ದಿನ ಬಹಳ ವಿಶೇಷವಾಗಿ ಈ ಪ್ರದೋಷ ಕಾಲದಲ್ಲಿ ಶನಿದೇವರನ್ನು ಆರಾಧನೆ ಮಾಡಿದ್ರೆ, ಶನಿದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದರೆ ಒಳ್ಳೆಯ ಫಲಗಳು ಸಿಕ್ಕತ್ತೆ. ಅದರಲ್ಲೂ ಯಾರು ಹಣಕಾಸಿನ ವಿಚಾರವಾಗಿ ಕಷ್ಟಪಡ್ತಾ ಇದ್ದೀರಿ, ಯಾರಿಗೆ ಜೀವನದಲ್ಲಿ ತುಂಬ ಸೋಲುಗಳುಂಟಾಗ್ತಾ ಇದೆ, ಅವಮಾನಗಳಾಗ್ತಾ ಇದೆ, ಹಾಗೆ ಈ ದಾಂಪತ್ಯದ ಜೀವನದಲ್ಲೂ ಕೂಡ ವಿರಸಗಳಿರುತ್ತೆ, ಬೇಸರಗಳಿರುತ್ತೆ, ಅಂಥವರು ವಿಶೇಷವಾಗಿ ಈ ಪ್ರದೋಷ ಪೂಜೆಯನ್ನು ಮಾಡಬೇಕು. ಅಂದರೆ ಈ ಸಮಯದಲ್ಲಿ, ಸಂಜೆಯ ಸಮಯದಲ್ಲಿ ನವಗ್ರಹಗಳನ್ನು ಆರಾಧನೆ ಮಾಡುವುದರ ಜೊತೆಗೆ ಗಣಪತಿಯನ್ನು ಆರಾಧನೆ ಮಾಡಿ, ಹಾಗೆ ಆಂಜನೇಯನನ್ನು ಆರಾಧನೆ ಮಾಡಿಕೊಳ್ಳಿ, ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ಶನಿ ಪ್ರದೋಷ ಬಹಳ ವಿಶೇಷವಾಗಿ ಪರಿಗಣಿಸಲ್ಪಡಬೇಕಾಗಿರುವಂಥದ್ದು. ಪಂಚಾಂಗದ ಪ್ರಕಾರ ಈ ಶನಿವಾರ ಆಷಾಢ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿಯ ದಿನ. ಹಾಗೆ ಭಗವಾನ್ ಶಿವನಿಗೆ ಅರ್ಪಿತವಾದಂತಹ ಪ್ರದೋಷ ವ್ರತವನ್ನು ಈ ತ್ರಯೋದಶಿಯಂದು ಆಚರಣೆ ಮಾಡ್ತಾರೆ. ಇಲ್ಲಿ ಈ ವ್ರತ ಅನ್ನುವಂಥ ರೀತಿಯಲ್ಲಿ ಆಚರಣೆ ಮಾಡೋದ್ರಿಂದ ಶಿವನನ್ನು ಬಹಳ ಬೇಗ ಒಲಿಸ್ಕೊಳ್ಬೋದು ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಕೆಲವರು ಈ ದಿನ ಉಪವಾಸ ಮಾಡುವಂಥದ್ದು, ಹಾಗೆ ಕೆಲವೊಂದು ದಾನ ಧರ್ಮಾದಿಗಳನ್ನು ಮಾಡುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಈ ದಿನ ಪರಶಿವನ ಅನುಗ್ರಹವನ್ನು ಪಡ್ಕೊಳ್ಬೇಕು ಅನ್ನೋಂಥ ಹಿನ್ನೆಲೆಯಲ್ಲಿ, ಹಾಗೆ ಶನಿದೇವನ ದೃಷ್ಟಿಯಿಂದ ಬಳಲ್ತಾ ಇರುವಂಥ ಒಂದು ವರ್ಗದ ಜನರಿಗೂ ಕೂಡ ಈ ಪ್ರದೋಷ ವ್ರತ ಬಹಳ ಮುಖ್ಯವಾಗಿರುವಂಥದ್ದು. ಹಾಗಾಗಿ ಈ ಶನಿವಾರದ ದಿನ ಬಂದಿರುವ ಕಾರಣ ಈ ದಿನವನ್ನು ಶನಿ ಪ್ರದೋಷ ಅಂತ ಹೇಳಿ ಕರೀತಾರೆ.
ಇಲ್ಲಿ ಶನಿಯ ಮಹಾದಶೆ ನಡೀತಾ ಇರುವಂಥವ್ರು, ಸಾಡೆ ಸಾತಿ ಶನಿ, ಕಂಟಕ ಶನಿ ದೋಷ ಇರುವಂಥವ್ರು, ಅರ್ಧಾಷ್ಟಮ ಶನಿ ದೋಷ ಇರುವಂಥವ್ರು, ಇನ್ನು ವಿಶೇಷವಾಗಿ ಜಾತಕದಲ್ಲಿ ಶನಿ ದೋಷಗಳನ್ನು ಹೊಂದಿರುವಂಥವ್ರು ಈ ದಿನ ಶಿವನನ್ನು ಆರಾಧನೆ ಮಾಡೋದ್ರ ಮೂಲಕ ಶನಿದೇವರನ್ನು ಶಾಂತಗೊಳಿಸಬಹುದು ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಈ ದಿನ ನಾವು ವಿಶೇಷವಾಗಿ ಶನಿ ಪ್ರದೋಷವನ್ನು ಆಚರಣೆ ಮಾಡುವಂಥದ್ದು. ಏಕೆ ಅಂತ ಹೇಳಿದ್ರೆ ಶಿವನನ್ನು ಮೆಚ್ಚಿಸಲಿಕ್ಕೆ ಶನಿದೇವರು ಕಠಿಣ ತಪಸ್ಸನ್ನು ಮಾಡಿ ಅವರನ್ನು ಒಲಿಸ್ಕೊಂಡ್ರು ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿ ಈ ದಿನ ಬಹಳ ವಿಶೇಷವಾದಂತಹ ದಿನ, ಇದರ ಉಪಯುಕ್ತತೆ ಬಹಳಷ್ಟು ಹೆಚ್ಚಾಗಿರುವಂಥದ್ದು. ಏಕೆ ಅಂತ ಹೇಳಿದ್ರೆ ಈ ದಿನದ ಪ್ರದೋಷ ವ್ರತ ಏನಿದೆ ಇದು ಮಂಗಳ ಗ್ರಹದ ಅಧಿಪತ್ಯ ಹೊಂದಿರುವಂತಹ ಮೃಗಶಿರ ನಕ್ಷತ್ರದ ದಿನ ಇರುವಂಥದ್ದು, ಅದರಲ್ಲೂ ವೃದ್ಧಿ ಯೋಗದಲ್ಲಿ ರೂಪುಗೊಂಡಿರುವಂತಹ ಒಂದು ಪ್ರದೋಷ. ಆದ್ದರಿಂದಲೇ ಇದು ಶುಭ ಯೋಗ ಅಂತ ಹೇಳಿ ಪರಿಗಣಿಸಲ್ಪಟ್ಟಿರುವಂಥದ್ದು. ಹಾಗಾಗಿ ಈ ದಿನದಲ್ಲಿ ನಾವು ಶನಿ ಪ್ರದೋಷ ವ್ರತವನ್ನು ಆಚರಣೆ ಮಾಡುವಂಥದ್ದು. ಇನ್ನು ಈ ಪ್ರದೋಷದ ಸಮಯದಲ್ಲಿ ಬೆಳಿಗ್ಗೆ ಸ್ನಾನಾದಿಗಳನ್ನು ಮುಗಿಸಿ ನಿತ್ಯ ಉಪವಾಸ ವ್ರತವನ್ನು ಆಚರಣೆ ಮಾಡುವಂಥ ಒಂದು ಪ್ರತಿಜ್ಞೆಯನ್ನು ಕೈಗೊಳ್ಳುವಂಥದ್ದು. ಇನ್ನು ಸಂಜೆಯ ಸಮಯದಲ್ಲಿ ಈಗಾಗಲೇ ಹೇಳಿದಾಗೆ ಶಿವನಿಗೆ ಅಭಿಷೇಕವನ್ನು ಮಾಡುವಂಥದ್ದು. ಇನ್ನು ಶಿವನಿಗೆ ನೆಚ್ಚಿನ ವಸ್ತುಗಳಾದಂತಹ ಬಿಲ್ವಪತ್ರೆಯನ್ನು ವಿಶೇಷವಾಗಿ ಅರ್ಪಿಸುವಂಥದ್ದು, ಶಿವಮಂತ್ರವನ್ನು ಶಿವಸ್ತೋತ್ರವನ್ನು ಪಠಣ ಮಾಡಿಕೊಳ್ಳುವಂಥದ್ದು ಈ ಶನಿ ಪ್ರದೋಷದ ಅವಧಿಯಲ್ಲಿ ಮಾಡಬೇಕಾಗಿರುವಂಥ ಕೆಲಸ ಕಾರ್ಯಗಳು. ಹಾಗೆ ಈ ಶನಿ ಪ್ರದೋಷದ ದಿನ ಶಿವನ ಜೊತೆಗೆ ಶನಿದೇವರನ್ನು ಕೂಡ ಪೂಜೆ ಮಾಡ್ತಾರೆ. ಹಿಂದೂ ಧರ್ಮಗ್ರಂಥಗಳ ಪ್ರಕಾರ ಶನಿ ಪ್ರದೋಷದಿಂದ ಶನಿ ದೇವರಿಗೆ ಕಪ್ಪು ಎಳ್ಳನ್ನು, ಕಪ್ಪು ಬಟ್ಟೆಯನ್ನು, ಇನ್ನು ಎಳ್ಳೆಣ್ಣೆಯನ್ನು, ಉದ್ದನ್ನು ಅರ್ಪಿಸುವಂಥದ್ದು ಶುಭ ಅಂತ ಹೇಳಿ ಪರಿಗಣಿಸಿದ್ದಾರೆ. ಇನ್ನು ಕೆಲವೊಂದು ನಂಬಿಕೆಗಳ ಪ್ರಕಾರ ಈ ದಿನ ಭಗವಾನ್ ಶನಿದೇವರಿಗೆ ಕೆಲವು ವಸ್ತುಗಳನ್ನು ಅರ್ಪಿಸೋದ್ರಿಂದ ಶನಿ ನಮ್ಮೆಲ್ಲರ ಇಚ್ಛೆಗಳನ್ನು ಪೂರೈಸ್ತಾನೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಈ ದಿನ ಹೆಚ್ಚು ಹೆಚ್ಚು ಶನಿ ಸ್ತೋತ್ರಗಳನ್ನು ಪಠಣ ಮಾಡಿಕೊಳ್ಳುವಂಥದ್ದು, ಶನಿ ದೇವರ ದರ್ಶನ ಮಾಡುವಂಥದ್ದು ಹೆಚ್ಚು ಪ್ರಯೋಜನಕಾರಿ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಈ ದಿನ ಕಪ್ಪು ಹಸುವಿಗೆ ಆಹಾರವನ್ನು ನೀಡುವಂಥದ್ದು ಅದೃಷ್ಟಕ್ಕೆ ಕಾರಣವಾಗುತ್ತೆ. ಇದರ ಜೊತೆಗೆ ಕಪ್ಪು ಬಣ್ಣದ ವಸ್ತ್ರಗಳನ್ನು ದಾನ ಮಾಡುವಂಥದ್ದು ಬಡವರಿಗೆ, ನಿರ್ಗತಿಕರಿಗೆ, ಹಾಗೆ ಕಪ್ಪು ನಾಯಿಗಳಿಗೆ ರೊಟ್ಟಿಯನ್ನು ಕೊಡುವಂಥದ್ದು ಅಥವಾ ಚಪಾತಿಯನ್ನು ಕೊಡುವಂಥದ್ದು, ಯಾವುದೇ ಆಹಾರವನ್ನು ಕೊಡುವಂಥದ್ದು ಕೂಡ ಶುಭವನ್ನು ತರುತ್ತೆ. ಇದು ಶನಿ ದೋಷದಿಂದ ಮುಕ್ತರಾಗಲಿಕ್ಕೆ ಮಾಡಬೇಕಾಗಿರುವಂಥ ಕೆಲವು ವಿಚಾರಗಳು. ಇದನ್ನು ಅನುಸರಣೆ ಮಾಡಿಕೊಳ್ಳಿ. ಈ ದಿನ ಶಂಕರನ ಪೂಜೆಯನ್ನು ಮಾಡುವಂಥದ್ದು, ಆಂಜನೇಯನ ಪೂಜೆ, ಗಣಪತಿಯ ಪೂಜೆ, ಜೊತೆಗೆ ಶನಿದೇವರ ಆರಾಧನೆ, ಇದನ್ನು ಮಾಡೋದ್ರಿಂದ ಹೆಚ್ಚಿನ ಫಲಗಳು ಉಂಟಾಗುತ್ತೆ, ಮಂಗಳಕರವಾಗಿರುತ್ತೆ, ನಿಮ್ಮ ಇಷ್ಟಾರ್ಥಗಳು ನೆರವೇರಲಿ. ಹಾಗೆ ತಾವು ಬಯಸಿದಂತಹ ಸಕಲ ಸೌಭಾಗ್ಯಗಳು ಕೂಡ ಭಗವಂತನ ಕೃಪೆಯಿಂದ ತಮ್ಮದಾಗಲಿ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾದಂಥ ದಿನ. ಏಕೆಂದರೆ ನಿಮ್ಮ ಆತ್ಮವಿಶ್ವಾಸದ ಮಟ್ಟ ತುಂಬ ಹೆಚ್ಚಾಗಿರುವಂಥದ್ದು, ತುಂಬ ಎನರ್ಜೆಟಿಕ್ ಆಗಿರುವಂಥ ಒಂದು ದಿನ. ಅದೇ ರೀತಿ ಕೆಲವೊಂದು ವಿಚಾರಗಳಲ್ಲಿ ದೃಢವಾದಂಥ ನಿಲುವನ್ನು ತೆಗೆದುಕೊಳ್ಳುವಂಥದ್ದು, ಹಾಗಾಗಿ ನಿಮ್ಮ ಜವಾಬ್ದಾರಿ ಏನು ಅನ್ನುವಂಥದ್ದರ ಸ್ಪಷ್ಟವಾದ ಅರಿವು ಈ ದಿನ ಬರುವಂಥದ್ದು ಕೂಡ ಇದೆ. ಹಾಗೆ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಪ್ರೀತಿಪಾತ್ರರ ನೆರವಿನಿಂದ ಹೆಚ್ಚಿನ ಒಂದು ಜಯ ಲಭಿಸುತ್ತೆ ಈ ದಿನ. ಒಟ್ಟಾರೆ ಪ್ರಯತ್ನ ಪಟ್ಟಷ್ಟು ಫಲಗಳು ಇರುವಂಥದ್ದು. ಇನ್ನು ಸ್ಥಿರಾಸ್ತಿಯ ವಿಚಾರವಾಗಿ ಯಾವುದೇ ತೀರ್ಮಾನಗಳನ್ನು ಮಾಡಿದರೂ ಕೂಡ ನಿಮಗೆ ಅನುಕೂಲತೆಗಳು ಉಂಟಾಗುತ್ತೆ. ಹಾಗೆ ಬಹಳ ವಿಶೇಷವಾಗಿ ಈ ದಿನದಲ್ಲಿ ಮಕ್ಕಳ ಆರೋಗ್ಯದ ದೃಷ್ಟಿಯಲ್ಲಿ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ, ಇನ್ನು ಮಕ್ಕಳಿಗಾಗಿ ನೀವು ಮಾಡುವಂಥ ಕೆಲವು ಕೆಲಸಗಳೇನಿದೆ ಅದು ನಿಮಗೆ ತೃಪ್ತಿಯನ್ನು ತರುವಂಥದ್ದು ಇದೆ. ಹಾಗೆ ಈ ದಿನದ ಓಡಾಟ, ಪ್ರಯಾಣ, ಕೆಲವು ಉದ್ದೇಶಿತ ಗುರಿಯನ್ನು ಹೊಂದಿರುವಂಥದ್ದು, ಕೆಲವು ಗುರಿ ಇಲ್ಲದಂತಹ ಪ್ರಯಾಣ ಆದರೂ ಆಗಬಹುದು. ಹಾಗಾಗಿ ಚಂಚಲವಾಗಿರುವಂಥ, ಮನಸ್ಸು ಹೇಳಿದಂತೆ ಕೇಳುವಂಥ ಸಾಧ್ಯತೆಗಳು ಈ ದಿನ ಜಾಸ್ತಿ ಇರುತ್ತೆ. ಇನ್ನು ಬಹಳ ವಿಚಾರಪೂರ್ವಕವಾಗಿ ಈ ದಿನ ಹಣವನ್ನು ಖರ್ಚು ಮಾಡಬೇಕಾಗತ್ತೆ. ಹಣವನ್ನು ಬೇರೆಯವರಿಗೆ ಸಾಲ ಕೊಡುವಂಥದ್ದಾಗಲಿ ತರುವಂಥ ಒಂದು ಪ್ರಯತ್ನ ಈ ದಿನ ಬೇಡ. ಏಕೆಂದರೆ ಈ ಗ್ರಹಗತಿಗಳು ನಿಮಗೆ ಅಷ್ಟೊಂದು ಅನುಕೂಲವನ್ನು ತರ್ತಾ ಇಲ್ಲ. ಇನ್ನು ವ್ಯಾಪಾರ ವ್ಯವಹಾರಗಳು ಸ್ವಲ್ಪ ನಿಧಾನವಾಗಿ ನಡೆಯುವಂಥದ್ದು, ಕುಂಟುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ನಿಮ್ಮ ವ್ಯವಹಾರಗಳನ್ನು ಸ್ವಲ್ಪ ಚುರುಕುಗೊಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಈ ದಿನ ಪ್ರಯತ್ನವನ್ನು ಸ್ವಲ್ಪ ಹೆಚ್ಚು ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ಪ್ರಯತ್ನ ಇಲ್ಲದೆ ಫಲ ಇಲ್ಲ, ಇದೊಂದು ಮನಸ್ಸಿನಲ್ಲಿರಲಿ. ನಿಮಗೆ ನಿಮ್ಮ
ಮನೆಯ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭ ರಾಶಿಯವರಿಗೆ ಈ ದಿನ ಬಹಳ ಅನುಕೂಲಕರವಾಗಿರುವಂಥ ದಿನ. ಅದರಲ್ಲೂ ಕೆಲವು ಇಷ್ಟವಾಗಿರುವಂತಹ ಚಟುವಟಿಕೆಗಳಲ್ಲಿ ಹೆಚ್ಚಿನ ಸಮಯವನ್ನು ಕಳೆಯುವಂಥದ್ದು ಕೂಡ ಇದೆ. ಹಾಗೆ ಪ್ರತಿ ವಿಚಾರದಲ್ಲಿಯೂ ಕೂಡ ನಿಮ್ಮ ಬುದ್ಧಿವಂತಿಕೆ ಈ ದಿನ ನಿಮಗೆ ಮೂಲ ಬಂಡವಾಳವಾಗಿರುತ್ತೆ. ಹಾಗಾಗಿ ನಿಮ್ಮ ಒಂದು ಯುಕ್ತಿ, ಬುದ್ಧಿವಂತಿಕೆ, ಆಸಕ್ತಿ ಇವೆಲ್ಲದರ ಒಂದು ಪರಿಶ್ರಮದಿಂದ ಕೆಲಸಗಳು ತುಂಬ ಯಶಸ್ವಿಯಾಗುತ್ತೆ. ಇನ್ನು ಹಣಕಾಸಿನ ತೊಂದರೆಗಳಿರಲ್ಲ, ಎಷ್ಟಿದೆಯೋ ಅಷ್ಟರಲ್ಲೇ ತೃಪ್ತಿ ಪಡುವಂಥ ಒಂದು ಮನಸ್ಥಿತಿ ಇರೋದರಿಂದ ಈ ದಿನ ಸಂತೋಷವಾಗಿರುತ್ತೆ. ಆದರೆ ಈ ಅನಾವಶ್ಯಕವಾಗಿರುವಂಥ ಖರ್ಚುಗಳೇನಿದೆ ಇದನ್ನು ಸ್ವಲ್ಪ ಪ್ರಯತ್ನಪೂರ್ವಕವಾಗಿ ನಿಲ್ಲಿಸಬೇಕಾಗತ್ತೆ. ಇದಕ್ಕೆ ಒಂದು ಪರಿಶ್ರಮ ಅನ್ನುವಂಥದ್ದು ಬೇಕೇ ಬೇಕು. ಇನ್ನು ಈ ದಿನ ನಿಮ್ಮ ತವರ ಕಡೆಯಿಂದ ಅಥವಾ ನಿಮ್ಮ ಮನೆಯ ಕಡೆಯಿಂದ ಕೆಲವೊಂದು ಉಡುಗೊರೆಗಳನ್ನು ಪಡ್ಕೊಳ್ಳುವಂಥದ್ದು ಅಥವಾ ಕೆಲವೊಂದು ಅನುಕೂಲತೆಗಳನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನ ಆತ್ಮೀಯರ ಜೊತೆ ಮಾಡ್ತಾ ಇರುವಂಥ ಈ ಪಾಲುದಾರಿಕೆಯ ವ್ಯಾಪಾರ ವ್ಯವಹಾರಗಳೇನಿದೆ ಅದು ಯಶಸ್ಸನ್ನು ತರುತ್ತೆ. ನಿಮಗೆ ಮನಸ್ಸಿಗೆ ಸಮಾಧಾನ, ಏಕೆಂದರೆ ಬಹಳಷ್ಟು ಪ್ರಯತ್ನಪಟ್ಟು ಮಾಡಿರುವಂಥ ಕೆಲಸ ಕಾರ್ಯಗಳು ಈ ದಿನ ಫಲಿತಾಂಶವನ್ನು ಕೊಡುವಂಥದ್ದು. ಹಾಗಾಗಿ ಈ ದಿನದ ನಿಮ್ಮ ಮಾತು, ನಿಮ್ಮ ತೀರ್ಮಾನ, ನಿಮ್ಮ ವಿಚಾರಧಾರೆಗಳು ಕೆಲವರನ್ನು ಬಹಳ ವಿಶೇಷವಾಗಿ ಆಕರ್ಷಣೆ ಮಾಡುವಂಥದ್ದು ಇದೆ. ಒಟ್ಟಾರೆ ಬಹಳ ಪ್ರಭುತ್ವ ಅನ್ನುವಂಥದ್ದು ಇದೆ, ಮಾತಿನಲ್ಲಿ ಒಂದು ತೂಕ ಈ ದಿನ ಕಾಣಿಸ್ಕೊಳ್ಳುತ್ತೆ. ಇನ್ನು ಈ ದಿನ ನಿಮ್ಮ ವಿರೋಧಿಗಳನ್ನು ಕೂಡ ಸ್ನೇಹಿತರಂತೆ ಕಾಣಬೇಕು ಅನ್ನುವಂಥ ಒಂದು ಅಭಿಲಾಷೆ ಮನಸ್ಸಿನಲ್ಲಿ ಮೂಡುತ್ತೆ. ಹಾಗಾಗಿ ಮನಃಪರಿವರ್ತನೆ ಆಗುವಂಥ ಒಂದು ಒಳ್ಳೆಯ ಸಂದರ್ಭ ಇದು. ಅದಕ್ಕಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಭಕ್ತಿಯಿಂದ ಈ ದಿನ ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿಯವರಿಗೆ ಈ ದಿನ ಮಧ್ಯಾಹ್ನದ ನಂತರದಲ್ಲಿ ಹೆಚ್ಚಿನ ಅನುಕೂಲತೆಗಳು ಉಂಟಾಗುತ್ತೆ. ಬೆಳಗ್ಗೆ ಸ್ವಲ್ಪ ಒತ್ತಡ, ಸ್ವಲ್ಪ ಗಡಿಬಿಡಿ, ಅವಸರವಸರವಾಗಿ ಕೆಲಸ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದರಲ್ಲೂ ಈ ರಾಜಕೀಯ ಚಟುವಟಿಕೆಗಳಲ್ಲಿ ಈ ದಿನ ಹೆಚ್ಚಿನ ಸಮಯ ಕಳೆಯುವಂಥದ್ದು ಅಥವಾ ಈ ರಾಜಕೀಯ ಕ್ಷೇತ್ರ ಇರ್ಬೋದು, ರಾಜಕಾರಣಿಗಳಿರ್ಬೋದು, ಇವರ ಬಗ್ಗೆ ಸ್ವಲ್ಪ ಮಾತುಕತೆ ನಡೆಯುವಂಥದ್ದು ಅಥವಾ ಅವರನ್ನು ಭೇಟಿ ಮಾಡುವಂತಹ ಸಂದರ್ಭಗಳು ಕೂಡ ಈ ದಿನ ಒದಗಿ ಬರುವಂಥದ್ದು ಇದೆ. ಆದರೂ ಕೂಡ ನಿಮ್ಮ ಯಾವುದೇ ಒಂದು ಪದ್ಧತಿ ಇರಲಿ, ಯಾವುದೇ ಮನೆಯಲ್ಲಿ ಇರುವಂಥ ಈ ಶಿಸ್ತುಬದ್ಧವಾದಂತಹ ಜೀವನ ಇರಲಿ, ಅದಕ್ಕೆ ಸ್ವಲ್ಪ ಹೊಂದಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಇನ್ನು ಆತ್ಮೀಯರ ಸಹಾಯದಿಂದ ಈ ದಿನ ಅನಿರೀಕ್ಷಿತವಾದಂತಹ ಅನುಕೂಲ ಸಿಕ್ಕತ್ತೆ. ನಿಮಗೆ ನೀವು ಎಕ್ಸ್ಪೆಕ್ಟ್ ಮಾಡಿಲ್ಲ ಅಂತಹ ಒಂದು ಸಹಾಯ ಸಿಕ್ಕತ್ತೆ, ಅಂಥ ಒಂದು ಕೆಲಸ ಈ ದಿನ ಪೂರ್ಣಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ನೀವು ಯಶಸ್ಸನ್ನು ಗಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಈ ದಿನ ಸ್ವಲ್ಪ ಸ್ಥಿರವಾದ ಮನಸ್ಸಿರಬೇಕು. ಹಾಗಾಗಿ ಕೆಲಸದಲ್ಲಿ ತುಂಬ ಕಾನ್ಸಂಟ್ರೇಷನ್ ಬೇಕು, ಅದರಲ್ಲೂ ಹೈಯೆಸ್ಟ್ ಲೆವೆಲ್ ಆಫ್ ಕಾನ್ಸಂಟ್ರೇಷನ್ ಇದ್ದರೆ ಮಾತ್ರ ಯಶಸ್ವಿ ಆಗುವಂಥದ್ದು. ಇಲ್ಲಾಂದರೆ ಬಡಪಟ್ಟಿಗೆ ನಿಮ್ಮ ಕೆಲಸಗಳು ಆಗಲ್ಲ, ಅರ್ಧಕ್ಕೆ ನಿಲ್ಲುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನದಲ್ಲಿ ನೀವು ಮಾಡ್ತಾ ಇರುವಂಥ ಉದ್ಯೋಗವನ್ನು ಬಿಟ್ಟು ಸ್ವಂತ ಬಿಸಿನೆಸ್ ಮಾಡೋಣ ಅಥವಾ ಉದ್ಯೋಗವನ್ನು ಬದಲಾವಣೆ ಮಾಡೋಣ ಅನ್ನುವಂಥ ಒಂದು ಮನಸ್ಥಿತಿ ಬರ್ಬೋದು. ಒಂದು ಒಳ್ಳೆಯ ತೀರ್ಮಾನ ಇದು. ಆದರೆ ಈ ತೀರ್ಮಾನಕ್ಕೆ ಈಗಾಗಲೇ ಹೇಳಿದಾಗೆ ಪ್ರಯತ್ನ ಬಹಳ ವಿಶೇಷವಾಗಿರಬೇಕು, ಧೈರ್ಯದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಯಾವುದೇ ವಿಚಾರದಲ್ಲೂ ಕೂಡ ಮೀನಾಮೇಷ ಎಣಿಸಬೇಡಿ, ಧೈರ್ಯದಿಂದ ಮುಂದುವರಿರಿ, ಒಳ್ಳೆಯದಾಗತ್ತೆ. ಭಗವಂತನ ಅನುಗ್ರಹ ಇದೆ, ಹಿರಿಯರ ಆಶೀರ್ವಾದ ಇದೆ, ಹಾಗಾಗಿ ನಿಮ್ಮ ಕೆಲಸಗಳು ಯಶಸ್ವಿಯಾಗತ್ತೆ, ನಂಬಿಕೆಯಿಂದ ಮಾಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಲಕ್ಷ್ಮಿಯ ಜೊತೆಗೆ ವಿಷ್ಣುವನ್ನು ಧ್ಯಾನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿಯವರಿಗೆ ಈ ದಿನ ಎಲ್ಲ ಅನುಕೂಲತೆಗಳು ಕೂಡ ಒದಗಿ ಬರುವಂಥ ದಿನ. ಏಕೆಂದರೆ ಇದ್ದುದರಲ್ಲೇ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಒಂದು ಸ್ವಭಾವ ಬಹಳಷ್ಟು ಚೆನ್ನಾಗಿರುತ್ತೆ ಈ ದಿನದಲ್ಲಿ. ಮನಕಾರಕನಾದಂಥ ಚಂದ್ರ ನಿಮ್ಮ ರಾಶಿ ಅಧಿಪತಿ, ಲಾಭಸ್ಥಾನದಲ್ಲಿದ್ದಾನೆ. ಇದು ಬಹಳ ವಿಶೇಷವಾಗಿ ಈ ದಿನದಲ್ಲಿ ವ್ಯಾಪಾರ ಚಟುವಟಿಕೆಗಳೇನಿದೆ ಇದು ಪ್ರಗತಿಯತ್ತ ಇರುತ್ತೆ, ಹಣಕಾಸಿನ ಲಾಭ ಇದೆ. ಹಾಗೆ ಈ ದಿನದಲ್ಲಿ ಆಸ್ತಿ ವಿಚಾರದಲ್ಲಿ ಯಾವುದೇ ರೀತಿಯ ವಿವಾದಗಳಿದ್ದರೆ ಅದು ಬಗೆಹರಿಯುತ್ತೆ ಅಥವಾ ಅಂತಹ ಒಂದು ಪ್ರಯತ್ನ ನಿಮಗೆ ಸಮಾಧಾನವನ್ನು ತರುತ್ತೆ. ಇನ್ನು
ಆರೋಗ್ಯದಲ್ಲಿ ಸುಧಾರಣೆ ಇರೋದರಿಂದ ಕೆಲವೊಂದು ವಿಶೇಷ ಕೆಲಸಗಳನ್ನು ಮಾಡುವಂಥ ಉತ್ಸಾಹವನ್ನು ತೋರಿಸ್ತೀರಿ. ಪ್ರಯಾಣ ಚೆನ್ನಾಗಿರುತ್ತೆ ಈ ದಿನದಲ್ಲಿ. ಹಾಗಾಗಿ ನೀವು ಮಾಡುವಂತಹ ಪ್ರತಿ ಕೆಲಸ ಧನಾತ್ಮಕವಾಗಿದ್ದರೆ, ಅಂದರೆ ನಿಮ್ಮ ಆಲೋಚನೆಗಳು ಹೆಚ್ಚಿನ ಮಟ್ಟದಲ್ಲಿ ಪಾಸಿಟಿವ್ ಆಗಿದ್ದರೆ ಆ ಫಲಿತಾಂಶಗಳು ಕೂಡ ಅಷ್ಟೇ ಸಮರ್ಪಕವಾಗಿ ಬರುತ್ತೆ. ಇನ್ನು ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ, ವ್ಯಾಪಾರ ಕ್ಷೇತ್ರದಲ್ಲಿ ಕೆಲವೊಂದು ಆಂತರಿಕ ಶತ್ರುಗಳನ್ನು ಎದುರಿಸಬೇಕಾಗತ್ತೆ ಈ ದಿನದಲ್ಲಿ. ಹಾಗಾಗಿ ನಿಮ್ಮ ಜೊತೆಯಲ್ಲೇ ಇರುವಂತಹ ಶತ್ರುಗಳು ನಿಮಗೆ ಗೊತ್ತಿಲ್ಲ, ಆದರೂ ಕೂಡ ಅವರು ಮಾಡುವಂಥ ಈ ತೊಂದರೆಗಳೇನಿದೆ, ಈ ಚೇಷ್ಟೆಗಳೇನಿದೆ, ಅದು ನಿಮ್ಮ ಮನಸ್ಸನ್ನು ಸ್ವಲ್ಪ ಘಾಸಿಗೊಳಿಸುತ್ತೆ. ಅದನ್ನು ನಿಭಾಯಿಸಬೇಕು, ಸಮರ್ಥವಾಗಿ ನಿಭಾಯಿಸಿ. ಹಾಗೆ ಈ ದಿನ ನಿಮ್ಮ ಪ್ರೀತಿಪಾತ್ರರ ವಿಶ್ವಾಸವನ್ನು ಗಳಿಸ್ಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ತೀರಿ. ಒಳ್ಳೆಯ ಸುಯೋಗ ಇರುವಂಥ ದಿನ ಬಳಸ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಲಾಭ ನಷ್ಟಗಳು ಇರುವಂತಹ ದಿನ. ಹಾಗಾಗಿ ಒಂದು ಕಡೆ ಅನುಕೂಲ ಇದ್ದರೆ ಮತ್ತೊಂದು ಕಡೆ ಅನಾನುಕೂಲ, ಒಂದು ಕಡೆ ಪ್ರೀತಿ ಇದ್ದರೆ ಇನ್ನೊಂದು ಕಡೆ ದ್ವೇಷ ಇರುವಂಥದ್ದು. ಏಕೆಂದರೆ ಕೆಲವೊಂದು ವಿಚಾರಗಳನ್ನು ಹೃದಯಕ್ಕೆ ಬಹಳ ಹತ್ತಿರದಲ್ಲಿ ತೆಗೆದುಕೊಳ್ತೀರಿ, ಬಹಳ ಪರ್ಸನಲ್ ಲೆವೆಲಲ್ಲಿ ಹೋಗುವಂಥದ್ದು. ಹಾಗಾಗಿಯೇ ಈ ದಿನ ಕೆಲವೊಂದು ಲೈಕ್ಸ್ ಮತ್ತು ಡಿಸ್ಲೈಕ್ಸ್ ಇರುವಂಥದ್ದು ಬಹಳ ಸ್ಟ್ರಾಂಗ್ ಆಗಿರುತ್ತೆ ಈ ದಿನ. ಹಾಗೆ ನಿಮ್ಮ ಮಾತುಗಾರಿಕೆ ಕೂಡ ಈ ದಿನ ನಿಮ್ಮ ಮನೋಭಾವವನ್ನು ವ್ಯಕ್ತಪಡಿಸುವಂಥದ್ದು, ಮಾತು ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅನ್ನುವಂಥದ್ದನ್ನು ತೋರಿಸುತ್ತೆ. ಹಾಗಾಗಿಯೇ ನಿಮ್ಮ ಪ್ರೀತಿಪಾತ್ರರ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡಿ. ಇನ್ನು ಹಿರಿಯರ ಜೊತೆ, ಗಣ್ಯರ ಜೊತೆ ಮಾತಾಡುವಂತಹ ಸಂದರ್ಭ, ಅವರಿಂದ ಬಯಸುವಂತಹ ಸಹಾಯ ಸಹಕಾರಗಳು ನಿಮಗೆ ಯಾವ ರೀತಿಯಲ್ಲಿ ಇರಬೇಕು ಅನ್ನುವಂಥದ್ರ ಬಗ್ಗೆ ಮಾತು ಸ್ಪಷ್ಟವಾಗಿರಲಿ. ಹಾಗಾಗಿ ನೀವು ಎಷ್ಟು ಚೆನ್ನಾಗಿ ಈ ದಿನ ಕಮ್ಯುನಿಕೇಷನ್ ಇಟ್ಕೊಳ್ತಿರೋ ಅಷ್ಟು ಅನುಕೂಲತೆಗಳು ಇರುತ್ತೆ. ಹಾಗೆ ಈ ದಿನ ಪ್ರಯೋಜನವಿಲ್ಲದಂತಹ ಓಡಾಟ, ಪ್ರಯಾಣ ಏನಾದರೂ ಇದ್ದರೆ ಅದನ್ನು ಈ ದಿನ ನೀವು ಸರಿಪಡಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಈ ಪ್ರಯಾಣದ ಸಂದರ್ಭದಲ್ಲಿ ಅಥವಾ ಮಾಡುವಂತಹ ಪ್ರಯತ್ನದ ಸಂದರ್ಭದಲ್ಲಿ ಒಂದು ಗೊತ್ತು ಗುರಿ ಅನ್ನುವಂಥದ್ದನ್ನು ಇಟ್ಕೊಳ್ಳಿ. ನಾಳೆ ಹೇಗಿರುತ್ತೆ ಅನ್ನುವಂಥ ಒಂದು ವಿಷನ್ ಇಟ್ಕೊಂಡು ಕೆಲಸ ಮಾಡಿ ಈ ದಿನ, ಒಳ್ಳೆಯದಾಗತ್ತೆ. ಹಾಗಾಗಿ ಈ ದಿನ ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡ್ತಾಯಿರಿ ಭಕ್ತಿಯಿಂದ. ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶನಿ ಸ್ತೋತ್ರವನ್ನು ವಿಶೇಷವಾಗಿ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾರಾಶಿ. ಕನ್ಯಾರಾಶಿಯವರು ಈ ದಿನ ಸ್ವಲ್ಪ ಹತಾಶ ಭಾವ ಇರುವಂತಹ ದಿನ. ನೋಡಿ, ಮನಸ್ಸಿದೆ, ಕೆಲಸ ಮಾಡ್ತೀರಿ, ಆದರೆ ಪ್ರಯೋಜನ ಆಗ್ತಾ ಇಲ್ವಲ್ಲ ಅನ್ನುವಂಥ ಒಂದು ನಿರಾಸೆ ಇರುತ್ತೆ ಈ ದಿನದಲ್ಲಿ. ಹಾಗೆ ಕೆಲವೊಂದು ಪ್ರಯತ್ನಗಳು ನಿಮಗೆ ಸ್ವಲ್ಪ ದುಬಾರಿ ಆಗುವಂಥದ್ದು, ಹಣ ಖರ್ಚಾಗತ್ತೆ, ಸಮಯ ವ್ಯರ್ಥ ಆಗತ್ತೆ, ಹಾಗೆ ನೀವು ಪಟ್ಟಂತಹ ಶ್ರಮ ಕೂಡ ಎಲ್ಲೋ ಒಂದು ಕಡೆ ನಿರರ್ಥಕವಾಗುವಂಥದ್ದು ಕೂಡ ಇರುತ್ತೆ. ಮಿಶ್ರ ಫಲಗಳಿರುವಂತಹ ದಿನ. ಹಾಗಾಗಿ ಈ ದಿನ ನಿಮ್ಮ ಸ್ವಂತಕ್ಕಾಗಿ ಮಾಡಿಕೊಳ್ಳುವಂತಹ ಕೆಲಸ ಕಾರ್ಯಗಳಲ್ಲಿ ತುಂಬ ಆಸಕ್ತಿಯಿಂದ ಮಾಡಬೇಕಾಗತ್ತೆ, ತುಂಬ ಇಷ್ಟಪಟ್ಟು ಕೆಲಸ ಮಾಡಬೇಕು. ಹಾಗೆ ಕೆಲವು ವ್ಯಕ್ತಿಗಳನ್ನು ಇಷ್ಟ ಇಲ್ಲಾಂದರೂ ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಬೇಕಾಗತ್ತೆ, ಅವರ ಮಾತನ್ನು ಕೇಳಿಸ್ಕೊಳ್ಬೇಕು. ಅದು ಬಲವಂತಕ್ಕೋ, ದಾಕ್ಷಿಣ್ಯಕ್ಕೋ, ಪ್ರೀತಿಗೋ, ಯಾವುದೋ ಒಂದು ಕಾರಣಕ್ಕಾಗಿ ಆ ಮಾತನ್ನು ಕೇಳಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಮನಸ್ಸನ್ನು ಸ್ವಲ್ಪ ಮಟ್ಟಿಗೆ ಹೊಂದಾಣಿಕೆಯಿಂದ ನೀವು ಇಟ್ಕೊಳ್ಬೇಕು. ಹಾಗೆ ಈ ದಿನದಲ್ಲಿ ನಿಮ್ಮ ಕಾರ್ಯ ದಕ್ಷತೆಯನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಉತ್ತಮವಾದಂತಹ ಅವಕಾಶಗಳಿದೆ. ಹಾಗಾಗಿ ನಿಮ್ಮ ಪ್ರತಿಭೆ, ನಿಮ್ಮ ಟ್ಯಾಲೆಂಟನ್ನು ತೋರಿಸಲಿಕ್ಕೆ ಅವಕಾಶ ಇದೆ, ಅದನ್ನು ಬಳಸ್ಕೊಳ್ಬೇಕು. ಆದರೆ ಯಾವುದೋ ಒಂದು ಬೇಡದ ವಿಚಾರಕ್ಕೆ ಹೆಚ್ಚು ಸಮಯವನ್ನು ವ್ಯರ್ಥ ಮಾಡುವಂಥ ಒಂದು ಸಾಧ್ಯತೆ ಇರೋದರಿಂದ ಈ ದಿನದಲ್ಲಿ ಸ್ವಲ್ಪ ಚಟುವಟಿಕೆ ಆಧಾರಿತವಾದಂಥ ಕೆಲಸಗಳನ್ನು ಮಾಡಿ, ಸ್ವಲ್ಪ ಆಕ್ಟಿವ್ ಆಗಿರಿ. ಹಾಗೆ ಯಾವ ಕೆಲಸ ಮಾಡಿದ್ರೆ ನಿಮಗೆ ಆದಾಯ ಇರುತ್ತೆ, ಮನಸ್ಸಿಗೆ ಸಂತೋಷ ಇರುತ್ತೆ, ಅಂಥದ್ದನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ ಈ ದಿನದಲ್ಲಿ. ಹಾಗಾಗಿ ತಪ್ಪು ನಿರ್ಧಾರಗಳನ್ನು ಕೈಗೊಳ್ಳಬೇಡಿ, ಮನೆಯಲ್ಲಿರುವಂಥ ಹಿರಿಯರ ಒಂದು ಸಲಹೆಯನ್ನು ಕೇಳಿಸ್ಕೊಳ್ಳಿ, ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಒಳ್ಳೆಯ ಫಲವನ್ನು ತರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನದಲ್ಲಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳು ಕಡಿಮೆ ಆಗುತ್ತೆ. ನೋಡಿ, ಬುದ್ಧಿವಂತಿಕೆಯಿಂದ ಹೇಗೋ ಪರಿಸ್ಥಿತಿಯನ್ನು ನಿಭಾಯಿಸ್ತೀರಿ, ನಿಮಗೆ ಅಗತ್ಯ ಇರುವಷ್ಟು ಹಣವನ್ನು ಹೇಗೋ ಹೊಂದಾಣಿಕೆ ಮಾಡಿಕೊಳ್ತೀರಿ ಈ ದಿನದಲ್ಲಿ. ಹಾಗಾಗಿ ಈ ದಿನ
ಕೆಲವು ಅನಾವಶ್ಯಕವಾದಂತಹ ಕೆಲಸ ಕಾರ್ಯಗಳನ್ನು ಸಂಪೂರ್ಣವಾಗಿ ಪ್ರತಿಬಂಧಿಸಬೇಕಾಗತ್ತೆ, ನಿಲ್ಲಿಸಬೇಕು. ವಾದ ವಿವಾದಗಳು ಬರುವಂತಹ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಏಕೆಂದರೆ ಅನಿರೀಕ್ಷಿತವಾಗಿ ಒದಗಿ ಬರುವಂತಹ ಸನ್ನಿವೇಶಗಳು ಇದೆಲ್ಲ ಹೇಳಿ ಕೇಳಿ ಬರಲ್ಲ. ಇದ್ದಕ್ಕಿದ್ದಾಗೆ ಬಂದಾಗ ನಾವು ಬಹಳ ಎಚ್ಚರಿಕೆಯಿಂದ ಮುಂದುವರಿಬೇಕು ಅನ್ನುವಂಥ ವಿಚಾರವನ್ನು ಮನಸ್ಸಿನಲ್ಲಿಟ್ಕೊಳ್ಬೇಕು. ಹಾಗಾಗಿ ಯಾವುದನ್ನೂ ಅತಿಯಾಗಿ ನಂಬಬೇಡಿ, ಯಾವುದನ್ನೂ ಕೂಡ ಅತಿಯಾಗಿ ಕ್ರಮಿಸಬೇಡಿ. ಹಾಗಾಗಿ ಎಲ್ಲದಕ್ಕೂ ಒಂದು ಮಿತಿ ಇರಲಿ. ಇನ್ನು ವಿದ್ಯಾರ್ಥಿಗಳಿಗೆ ಶುಭವಾದಂತಹ ಒಂದು ವರ್ತಮಾನ ಬರುವಂಥದ್ದು, ಶುಭ ಸುದ್ದಿ ಇದೆ. ಹಾಗಾಗಿ ನಿಮ್ಮ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುವಂತಹ ಒಂದು ವಿಚಾರ ನಿಮ್ಮ ಮನಸ್ಸಿಗೆ ಬರುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನದಲ್ಲಿ ಅನಾವಶ್ಯಕವಾದಂಥ ವೆಚ್ಚಗಳನ್ನು ಕಡಿಮೆ ಮಾಡಬೇಕು. ಹಾಗೆ ನೀವು ನಿಮ್ಮ ಮನೆಯಲ್ಲಿರುವಂಥ ಕುಟುಂಬ ಸದಸ್ಯರಿಗೆ, ಅದರಲ್ಲೂ ವಿಶೇಷವಾಗಿ ಸ್ತ್ರೀಯರಿಗೆ ಮಾಡಬೇಕಾಗಿರುವಂಥ ಒಂದು ಹಣಕಾಸಿನ ನೆರವು ಅಥವಾ ಹಣದ ವೆಚ್ಚ ಏನಿದೆ ಇದನ್ನು ಸ್ವಲ್ಪ ಪ್ರಯತ್ನಪೂರ್ವಕವಾಗಿ ಮಾಡಿ. ಅಂದರೆ ಅವರಿಗಾಗಿ ಮಾಡಿ, ಸ್ವಲ್ಪ ಉದಾರವಾಗಿರಿ, ಆದರೆ ಅನಾವಶ್ಯಕ ವೆಚ್ಚಗಳನ್ನು ನೀವು ಕಡಿತಗೊಳಿಸಿಕೊಳ್ಬೇಕು ಈ ದಿನದಲ್ಲಿ. ಇನ್ನು ಈ ದಿನ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡುವಂಥದ್ದು, ಹಾಗೆ ಭಕ್ತಿಯಿಂದ ನವಗ್ರಹ ಅಷ್ಟೋತ್ತರವನ್ನು ಹೇಳ್ಕೊಳ್ಳುವಂಥದ್ದು, ನವಗ್ರಹ ಸ್ತೋತ್ರವನ್ನು ಮಾಡಿಕೊಳ್ಳುವಂಥದ್ದು, ಹೇಳ್ಕೊಳ್ಳುವಂಥದ್ದು ಬಹಳ ಮುಖ್ಯ. ನಿಮ್ಮ ಎಲ್ಲ ಕೆಲಸಗಳು ಕೂಡ ನೆರವೇರುತ್ತೆ, ಬಂದಿರುವಂಥ ಕೆಲವು ವಿಘ್ನಗಳು ನಿವಾರಣೆಯಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಳ್ಳುವಂಥ ದಿನ. ಹಾಗಾಗಿ ತುಂಬ ಅನುಕೂಲತೆಗಳು ಉಂಟಾಗುತ್ತೆ. ಸರ್ಕಾರದ ಮಟ್ಟದಲ್ಲಿರುವಂಥ ನೀತಿ ನಿಯಮಗಳು, ಕಾನೂನುಗಳೇನಿದೆ ಅದು ನಿಮ್ಮ ಪರವಾಗಿರುತ್ತೆ. ಒಳ್ಳೆಯ ಅನುಕೂಲ, ಒಳ್ಳೆಯ ಲಾಭಗಳು ಇರುವಂಥದ್ದು. ಇನ್ನು ಯಾವುದೇ ರೀತಿಯ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು, ಭೂಮಿ ಇರಲಿ, ವಾಹನ ಇರಲಿ, ಚಿನ್ನ ಬೆಳ್ಳಿ ಇತ್ಯಾದಿಗಳನ್ನು ಕೊಂಡ್ಕೊಳ್ಬೇಕು ಅನ್ನುವಂಥ ಒಂದು ಯೋಜನೆಯಲ್ಲಿರುವಂಥವ್ರಿಗೆ, ಅಂಥ ಒಂದು ಸಿದ್ಧತೆಯಲ್ಲಿರುವಂಥವ್ರಿಗೆ ಒಳ್ಳೆಯ ಅವಕಾಶಗಳಿರುತ್ತೆ, ಒಳ್ಳೆಯ ಯೋಗ ಇದೆ ಈ ಸಂದರ್ಭದಲ್ಲಿ. ಹಾಗೆ ಈ ದಿನ ಒಂದು ಕರ್ಮಕ್ಕೆ ಸಂಬಂಧಿಸಿರುವಂತಹ ವಿಚಾರಗಳಲ್ಲಿ ಚರ್ಚೆ ಆರಂಭ ಆಗುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಇಲ್ಲಿ ಕರ್ಮ ಅಂತ ಹೇಳಿದ್ರೆ ಕೆಲಸ ಇರ್ಬೋದು, ಅಥವಾ ನಿಮ್ಮ ಕುಟುಂಬದಲ್ಲಿರುವಂಥ ವಿದ್ಯಮಾನಗಳಿರ್ಬೋದು, ಹಿರಿಯರ ಒಂದು ಕೆಲಸ ಕಾರ್ಯಗಳ ಬಗ್ಗೆ ಇರ್ಬೋದು, ಇನ್ನು ಶ್ರಾದ್ದದ ವಿಚಾರ, ತರ್ಪಣದ ವಿಚಾರ ಇರ್ಬೋದು, ಇಂತಹ ಕೆಲವು ಅಂಶಗಳು ಈ ದಿನ ಚರ್ಚೆಗೆ ಬರುವಂಥದ್ದು ಇದೆ. ಇನ್ನು ಬಹಳ ವಿಶೇಷವಾಗಿ ಈ ದಿನ ಅನಪೇಕ್ಷಿತ ವಿಚಾರಗಳಿಗೆ ಹಣವನ್ನು ಖರ್ಚು ಮಾಡುವಂಥ ಸಂದರ್ಭಗಳು ಕೂಡ ಬರುತ್ತೆ. ಕೆಲವು ಒತ್ತಾಯದಿಂದ ಮಾಡಬೇಕಾಗತ್ತೆ, ಆದರೂ ಕೂಡ ಮನಸ್ಸಿಟ್ಟು ಮಾಡಿ, ಖುಷಿಯಿಂದ ಕೆಲಸವನ್ನು ಮಾಡಿ. ಹಾಗೆ ಈ ದಿನ ಸಂಗೀತ, ನಾಟ್ಯ, ಲಲಿತ ಕಲೆ ಇತ್ಯಾದಿ ವಿಚಾರಗಳೇನಿದೆ ಇದರಲ್ಲಿ ಹೆಚ್ಚು ಆಸಕ್ತಿ ಮೂಡುವಂಥದ್ದು, ಅಂತಹ ಪ್ರತಿಭೆ ಇರುವಂಥವ್ರಿಗೆ ಉತ್ತಮ ಅವಕಾಶಗಳು ಕೂಡ ಬರುವಂಥ ದಿನ ಇದು. ಹಾಗಾಗಿ ಈ ದಿನದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗಿಗಳಾಗುವಂಥದ್ದು, ಅದರ ಬಗ್ಗೆ ಒಂದು ಪೂರ್ವ ಸಿದ್ಧತೆ ಇರುವಂಥ ಸಂದರ್ಭಗಳು ಕೂಡ ಈ ದಿನ ಇರುತ್ತೆ. ಒಟ್ಟಾರೆ ಈ ದಿನ ಫಲಪ್ರದವಾದಂತಹ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಹಾಗೆ ಭಕ್ತಿಯಿಂದ ಈ ದಿನದಲ್ಲಿ ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ವಿಪರೀತವಾದಂತಹ ಕೆಲಸಗಳ ಒತ್ತಡ ಇರುವಂಥ ದಿನ. ಅದನ್ನು ಬಹಳ ಸಮರ್ಥವಾಗಿ ನಿಭಾಯಿಸ್ತೀರಿ. ಏಕೆಂತ ಹೇಳಿದ್ರೆ ಈ ದಿನ ನಿಮ್ಮ ಗೌರವ ಸ್ಥಾನಮಾನವನ್ನು ಉಳಿಸ್ಕೊಳ್ಳಿಕ್ಕೆ ಮಾಡುವಂತಹ ಕೆಲಸ ಕಾರ್ಯಗಳಿರ್ಬೋದು, ಅಥವಾ ಕೆಲಸಗಳು ಆದರೆ ಮನಸ್ಸಿಗೆ ಸಮಾಧಾನ ಇರುತ್ತೆ ಅನ್ನುವಂಥ ವಿಚಾರಗಳಿರ್ಬೋದು ಹೆಚ್ಚಿನ ಆಕರ್ಷಣೆಯಿಂದ ಇರುತ್ತೆ. ಅಂಥ ಒಂದು ವಿಚಾರಗಳಿಗಾಗಿ ಈ ದಿನ ಎಂಥ ತ್ಯಾಗಕ್ಕೂ ಕೂಡ ಸಿದ್ಧವಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ಹಣಕಾಸಿನ ವಿಚಾರಕ್ಕೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಎಲ್ಲೋ ಒಂದು ಕಡೆ ವಿವಾದಕ್ಕೆ ಸಿಕ್ಕಿ ಹಾಕಿಕೊಳ್ಳುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಇನ್ನು ಈ ದಿನ ವಿದ್ಯಾರ್ಥಿಗಳು ನಿಮ್ಮ ಚಟುವಟಿಕೆಗಳಲ್ಲಿ, ಅದರಲ್ಲೂ ಈ ಪಠ್ಯೇತರವಾದಂತಹ ಚಟುವಟಿಕೆ ಇರ್ಬೋದು, ಆಟ ಕ್ರೀಡೆ ಇತ್ಯಾದಿ ವಿಚಾರಗಳು ಈ ದಿನ ನಿಮ್ಮ ಗಮನವನ್ನು ಸೆಳೆಯುತ್ತೆ. ಹಾಗಾಗಿ ನಿಮ್ಮ ಶ್ರದ್ಧೆ ಎಲ್ಲಿದೆ ಅನ್ನುವಂಥದ್ದು ಈ ದಿನ ನೀವು ಆಯ್ಕೆ ಮಾಡಿಕೊಳ್ಳುವಂಥ ಕೆಲಸದ ಮೇಲೆ ಅವಲಂಬಿತವಾಗಿರುವಂಥದ್ದು. ಹಾಗಾಗಿ ನಿಮ್ಮ ಕೆಲಸ ಯಾವುದು ಅನ್ನುವಂಥದ್ದನ್ನು ಈ ದಿನ ನೀವು ನಿರ್ಧರಿಸಿಕೊಳ್ಬೇಕು, ಅದು ಬಹಳ ಮುಖ್ಯ. ಹಾಗೆ ಈ ದಿನದಲ್ಲಿ ದಂಪತಿಗಳ ನಡುವೆ ಉತ್ತಮವಾದಂಥ ಅನ್ಯೋನ್ಯತೆ ಇರುತ್ತೆ. ಅಂದರೆ ಪರಸ್ಪರ ಕಷ್ಟ ಸುಖಗಳನ್ನು ಹಂಚಿಕೊಳ್ಳಲಿಕ್ಕೆ ಒಂದು ಅವಕಾಶ ಸಿಕ್ಕುವಂಥದ್ದು. ಹಾಗೆ ಕುಟುಂಬಕ್ಕಾಗಿ ನೀವು ಮಾಡಬೇಕಾಗಿರುವಂತಹ ಜವಾಬ್ದಾರಿಗಳ ಬಗ್ಗೆ ಕೂಡ ಈ ದಿನ ನಿಮಗೆ
ಒಂದು ಅರಿವು ಮೂಡುವಂಥ ಅವಕಾಶಗಳು ಕೂಡ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಸಂಗಾತಿಯಿಂದ ಭಾವನಾತ್ಮಕವಾದಂತಹ ಬೆಂಬಲವನ್ನು ಪಡ್ಕೊಳ್ಳುವಂಥ ಒಂದು ದಿನ. ಒಟ್ಟಾರೆ ನಿಮ್ಮ ಪ್ರಯತ್ನಕ್ಕೆ ಮೀರಿದಂತಹ ಫಲವನ್ನು ಪಡ್ಕೊಳ್ತೀರಿ. ಪ್ರಯತ್ನ ಧನಾತ್ಮಕವಾಗಿರಲಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ ಈ ದಿನ. ಹಾಗೆ ಭಕ್ತಿಯಿಂದ ಈ ದಿನದಲ್ಲಿ ನೀವು ಭೂ ವರಾಹ ಸ್ವಾಮಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳು, ತಕರಾರುಗಳು ಏನೇ ಇದ್ದರೂ ನೆರವೇರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿ. ಮಕರ ರಾಶಿಯವರು ಈ ದಿನ ಯಾವುದೇ ರೀತಿಯ ಲೇವಾದೇವಿ ವ್ಯವಹಾರಗಳನ್ನು ಮಾಡಬೇಡಿ. ಹಣಕಾಸಿನ ವಿಚಾರ ಈ ದಿನ ನಿಮಗೆ ಹೆಚ್ಚಿನ ಮಟ್ಟದಲ್ಲಿ ನಷ್ಟವನ್ನು ತರುವಂಥದ್ದು ಇದೆ. ಇನ್ನು ಗ್ರಹಗತಿಗಳು ಅಷ್ಟೊಂದು ಅನುಕೂಲಕರವಾಗಿಲ್ಲ. ಆದ್ದರಿಂದಲೇ ಕೆಲವೊಂದು ಹೆಚ್ಚಿನ ಬಂಡವಾಳ ಹಾಕಿ ಮಾಡುವಂಥ ವ್ಯಾಪಾರ ವ್ಯವಹಾರಗಳಾಗಲಿ, ಅಥವಾ ನೀವು ತೆಗೆದುಕೊಳ್ಳುವಂಥ ಒಂದು ಗುರುತರವಾದಂಥ ನಿರ್ಧಾರಗಳ ಬಗ್ಗೆ ಆಗಲಿ ಸ್ವಲ್ಪ ಆಲೋಚನೆ ಮಾಡಿ ಮುಂದುವರಿಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಕೆಲವೊಂದು ಆದಾಯ ಗಳಿಸುವಂಥ ಉದ್ದೇಶ ಇರುವಂಥ ಪ್ರಯತ್ನಗಳೇನು ಅದು ಹೆಚ್ಚಿನ ಸಫಲತೆಯನ್ನು ತರುತ್ತೆ. ಹಾಗಾಗಿಯೇ ಈ ದಿನ ಕೃಷಿ ಚಟುವಟಿಕೆ ಇರ್ಬೋದು ಅಥವಾ ನಿಮ್ಮ ಸ್ವಂತ ಬಿಸಿನೆಸ್ ಇರ್ಬೋದು, ಇದರಲ್ಲಿ ನಿಮ್ಮ ಪರಿಶ್ರಮ ಹೆಚ್ಚಾಗಿ ಕಾಣಿಸುವಂಥದ್ದು ಇದೆ. ತುಂಬ ಆಸಕ್ತಿಯಿಂದ ಮಾಡ್ತೀರಿ. ಹಾಗೆ ಈ ದಿನದಲ್ಲಿ ಆರೋಗ್ಯವನ್ನು ಸ್ವಲ್ಪ ಸ್ಥಿರವಾಗಿ ಇಟ್ಕೊಳ್ಬೇಕು. ಆರೋಗ್ಯ ನಿಮಗೆ ಕೈ ಕೊಡುವಂಥದ್ದು ಕೂಡ ಇದೆ. ಆಹಾರ ವಿಹಾರಾದಿಗಳ ಬಗ್ಗೆ ಸ್ವಲ್ಪ ಜಾಗೃತರಾಗಿ ಇರಬೇಕಾಗತ್ತೆ. ಇನ್ನು ಯಾವುದೇ ಸಂದರ್ಭದಲ್ಲೂ ಕೂಡ ಈ ದಿನ ಮನೆಯಲ್ಲಾಗಲಿ ಮನೆಯ ಹೊರಗಾಗಲಿ ನಿಮ್ಮ ಕೋಪವನ್ನು ಹೊರಗೆ ಹಾಕಬೇಡಿ. ನಿಮ್ಮ ಅಸಮಾಧಾನವನ್ನು ತೋರಿಸ್ಕೊಳ್ಬೇಡಿ ಈ ದಿನದಲ್ಲಿ. ಹಾಗಾಗಿ ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆಯೊಂದಿರಲಿ ಅಂತ ಹೇಳಿ ಈ ದಿನ ಸ್ವಲ್ಪ ತಾಳ್ಮೆಯಿಂದ ಇರುವಂಥ ಒಂದು ಪ್ರಯತ್ನ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡಿಕೊಳ್ಳಿ, ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಬುದ್ಧಿವಂತಿಕೆಯ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಂದರ್ಭ ಹೊಂದಿದೆ. ಹಾಗಾಗಿ ಈ ದಿನ ಯಾಮಾರಬೇಡಿ, ಯಾರನ್ನೂ ಕೂಡ ಹೆಚ್ಚು ಅವಲಂಬನೆ ಮಾಡಿಕೊಳ್ಬೇಡಿ. ಹಾಗಾಗಿ ನಿಮ್ಮ ಸ್ವಂತ ಸಾಮರ್ಥ್ಯದ ಮೇಲೆ, ನಿಮ್ಮ ಸ್ವಂತ ಕಾಲು ಮೇಲೆ ನೀವು ನಿಲ್ತು ಕೆಲಸಗಳನ್ನು ನಿರ್ವಹಣೆ ಮಾಡುವಂತಹ ಒಂದು ವಿಶೇಷವಾದಂತಹ ಸನ್ನಿವೇಶ ಒದಗಿ ಬರುವಂಥದ್ದಿದೆ. ಅದರಲ್ಲಿ ನಿಮ್ಮ ಬುದ್ಧಿವಂತಿಕೆಯನ್ನು ತೋರಿಸ್ಬೇಕು. ನಿಮ್ಮ ಒಂದು ಚಾತುರ್ಯ ಎಷ್ಟಿದೆ, ನಿಮ್ಮ ಒಂದು ತೀರ್ಮಾನ ಮಾಡಿಕೊಳ್ಳುವಂತಹ ಶಕ್ತಿ ಎಷ್ಟಿದೆ ಅನ್ನುವಂಥದ್ದು ಅವಲಂಬಿತವಾಗಿರುತ್ತೆ. ಹಾಗಾಗಿ ಅಂತಹ ನಿರ್ಧಾರದಿಂದ ನೀವು ನ್ಯಾರೋ ಎಸ್ಕೇಪ್ ಆಗುವಂಥದ್ದು, ಅಂದರೆ ಯಾವುದೋ ಒಂದು ಸಮಸ್ಯೆಯಿಂದ ಪಾರಾಗುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆ. ಈ ದಿನ ಕೆಲವೊಂದು ವಿಚಾರದಲ್ಲಿ ಕಾದು ನೋಡುವ ತಂತ್ರವನ್ನು ಅನುಸರಣೆ ಮಾಡಬೇಕಾಗತ್ತೆ. ವೆಯ್ಟ್ ಆ್ಯಂಡ್ ಸಿ ಅನ್ನುವಂಥದ್ದು. ಹಾಗಾಗಿ ಬಹಳ ವಿಶೇಷವಾಗಿ ಆತುರಾತುರವಾಗಿ ಯಾವುದೇ ಕೆಲಸಕ್ಕೆ ಹೋಗಬೇಡಿ, ಯಾವುದೇ ತೀರ್ಮಾನವನ್ನು ಕೂಡ ಮಾಡಿಕೊಳ್ಬೇಡಿ ಈ ದಿನದಲ್ಲಿ. ಹಾಗಾಗಿ ಕೆಲವೊಂದು ಸಮಸ್ಯೆಗಳಿಗೆ ಕಾರ್ಯಕಾರಣ ಸಂಬಂಧವನ್ನು ಕಂಡುಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ನಿಮ್ಮಿಂದ ಇರುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಮನಸ್ಸಿನಲ್ಲಿರುವಂಥ ವಿಚಾರಗಳನ್ನು ನೀವೇ ಅರ್ಥ ಮಾಡಿಕೊಳ್ಳುವಂಥದ್ದು, ಇಂಟ್ರಾಸ್ಪೆಕ್ಟ್ ಮಾಡಿಕೊಳ್ಳುವಂಥ ಒಂದು ಅವಕಾಶ ನಿಮಗೆ ಈ ದಿನ ಬರುವಂಥದ್ದಿದೆ. ಹಾಗೆ ಈ ದಿನ ಕೆಲವೊಂದು ರಹಸ್ಯಗಳನ್ನು ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಬೇಡಿ ಈ ದಿನದಲ್ಲಿ. ಅದರಲ್ಲೂ ನಿಮ್ಮ ವೈಯಕ್ತಿಕ ವಿಚಾರಗಳಲ್ಲಿ, ನಿಮ್ಮ ಸಾಂಸಾರಿಕವಾದಂತಹ ವಿಚಾರಗಳು, ಈ ಕುಟುಂಬದಲ್ಲಿ ಬಂದಿರುವಂತಹ ಸಮಸ್ಯೆಗಳು, ಇದರನ್ನು ಸ್ನೇಹಿತರ ಜೊತೆ ಹಂಚಿಕೊಳ್ಳುವಂಥ ಒಂದು ಪ್ರಯತ್ನ ಈ ದಿನ ಬೇಡ. ಏಕೆಂದರೆ ಅದರಿಂದ ಯಾವುದೇ ರೀತಿಯ ಒಂದು ಫಲ ಇಲ್ಲ, ಒಂದು ಸೊಲ್ಯೂಷನ್ ಅನ್ನುವಂಥದ್ದು ಸಿಕ್ಕಲ್ಲ, ಅದರಿಂದ ವ್ಯರ್ಥ ಪ್ರಯತ್ನ ಆಗುತ್ತೆ. ಹಾಗೆ ಜೀವನದಲ್ಲಿ ಮುಂದೆ ಬರಬೇಕು, ಹಾಗೆ ಒಂದು ಸುಖ ಶಾಂತಿ ಸಮೃದ್ಧಿ ಇರಬೇಕು, ಅದಕ್ಕಾಗಿ ಶ್ರಮ ಪಡ್ತಾ ಇರುವಂಥವರು ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಸ್ವಲ್ಪ ಮಟ್ಟಿನ ಹಣಕಾಸಿನ ಕೊರತೆಗಳು ಕಾಣುವಂಥ ಸಾಧ್ಯತೆಗಳಿರುತ್ತೆ. ಆದರೆ ಈ ದಿನ ಅದನ್ನು ಹತೋಟಿಗೆ ತಂದುಕೊಳ್ಳುವಂಥದ್ದು, ಒಂದು ಕಂಟ್ರೋಲಲ್ಲಿ ಇಟ್ಕೊಳ್ತೀರಿ. ಏಕೆಂದರೆ ತುಂಬ ಜನರ ವಿಶ್ವಾಸವನ್ನು ಗಳಿಸ್ಕೊಳ್ಳುವಂಥ ಕೆಲಸ ಮಾಡೋದ್ರಿಂದ ಈ ದಿನ ನೆರವು ತಾನಾಗಿ ಬರುತ್ತೆ. ಎಲ್ಲದಕ್ಕೂ ಹಣ ಖರ್ಚು ಮಾಡುವಂಥ ಅಗತ್ಯ ಇಲ್ಲ. ಕೆಲವೊಂದು ವಿಚಾರಗಳು ನಿಮಗೆ ಸೌಕರ್ಯ ರೂಪದಲ್ಲಿ ಒದಗಿ ಬರುತ್ತೆ. ಬೇರೆಯವರು ಸಹಾಯ ಮಾಡ್ತಾರೆ, ಸಹಕಾರ ಇರುತ್ತೆ, ಅದನ್ನು ನಿಮ್ಮ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಬಳಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಈ ದಿನದಲ್ಲಿ
ಪರಸ್ಥಳದಲ್ಲಿ ಒಂದು ಕೆಲಸಕ್ಕಾಗಿ ಪ್ರಯಾಣ ಮಾಡಬೇಕಾಗ್ಬೋದು, ಉದ್ಯೋಗಕ್ಕಾಗಿ ವ್ಯಾಪಾರಕ್ಕಾಗಿ ಹೋಗುವಂಥ ಸಂದರ್ಭಗಳು ಕೂಡ ಇರುತ್ತೆ. ಇದು ನಿಮಗೆ ಒಂದು ರೀತಿಯಲ್ಲಿ ಅನುಕೂಲತೆಯನ್ನು ತರುವಂಥದ್ದು. ಹಾಗೆ ಕೆಲಸದ ಮೇಲೆ ಸಂಪೂರ್ಣವಾಗಿ ಗಮನವನ್ನು ಕೊಡುವಂಥವ್ರಿಗೆ ಯಾವುದೇ ರೀತಿಯ ಎಡವಟ್ಟಾಗಲ್ಲ. ಆದರೆ ಅತಿಯಾದಂತಹ ಆತ್ಮವಿಶ್ವಾಸ ಇಟ್ಕೊಳ್ಳೋದ್ರಿಂದ ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ, ಜಾಗ್ರತೆ. ಇನ್ನು ಈ ದಿನದಲ್ಲಿ ಕೌಟುಂಬಿಕ ಸೌಕರ್ಯಗಳಿಗಾಗಿ ಹೆಚ್ಚಿನ ಹಣ ಖರ್ಚಾಗುವಂಥದ್ದು ಇದೆ. ಅದು ನಿಮ್ಮ ಅನುಕೂಲಕ್ಕೆ ಆಗುವಂತಹ ಖರ್ಚು ಧಾರಾಳವಾಗಿ ಮಾಡಿ, ಯಾಕೆಂದರೆ ನೀವು, ನಿಮ್ಮ ಮನೆಯವರು, ಕುಟುಂಬಸ್ಥರು ಅನುಭವಿಸುವಂತಹ ಸೌಕರ್ಯಗಳಿದು. ಹಾಗಾಗಿ ಈ ದಿನದಲ್ಲಿ ಕುಟುಂಬದಲ್ಲಿ ಒಂದು ರೀತಿಯ ಸಾಮರಸ್ಯತೆ ಇರುತ್ತೆ, ಹೊಂದಾಣಿಕೆ ಇರುತ್ತೆ. ಇನ್ನು ನಿಮ್ಮ ಮನೋಭಾವ ಏನಿದೆ ಅದು ಎಲ್ಲರಿಗೂ ಕೂಡ ಇಷ್ಟ ಆಗುವಂಥದ್ದು. ನಿಮ್ಮ ಮಾತು ಕೆಲವರಿಗಂತೂ ತುಂಬ ಅಚ್ಚುಮೆಚ್ಚು ಈ ದಿನ, ಏಕೆಂದರೆ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಬಹಳ ಹುಷಾರಾಗಿರ್ತೀರಿ, ಜಾಗೃತರಾಗಿರ್ತೀರಿ. ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವ ಪಾರ್ವತಿಯರನ್ನು ದರ್ಶನ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ವೀಕ್ಷಕರೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಹಾಗೆ ಈ ದಿನ ಯಶಸ್ವಿ ದಿನ ಆಗಲಿಕ್ಕೆ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡ್ತಾ ಇರಿ, ಭಗವಂತನ ಸ್ಮರಣೆ ಮಾಡ್ತಾ ಇರಿ, ತಮಗೆಲ್ಲ ಒಳಿತಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ನಮಸ್ಕಾರ.